ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ Z5 ನಲ್ಲಿ ಈಗಲೇ ಆಪ್ ಡೌನ್ಲೋಡ್ ಮಾಡಿ. ವಿರೋಧ ಮಾಡೋದಕ್ಕೆ ಎಷ್ಟು ಜನ ಸೇರಿದ್ದಾರೆ ನೋಡಿ. ಏನಾದ್ರೂ ಗಲ್ ಶಿಕ್ಷೆ ರದ್ದಾಗದೇ ಇದ್ರೆ ಇಡೀ ದೇಶನೇ ಹತ್ತುರಿಯುತ್ತೆ. ಖುದಿರಾಮ್ ಚಿಕ್ಕವನಾಗಿದ್ದ, ಅದಕ್ಕೆ ಯಾರು ಏನು ಮಾಡಲಿಲ್ಲ. ಈ ಸಲ ಸರಿಯಾಗಿ ಯೋಚನೆ ಮಾಡಿ ತೀರ್ಪು ಕೊಡ್ಬೇಕು. ನೀನಿಲ್ಲೇ ನಿಂತ್ಕೊಂಡಿರು, ನಮ್ಗೆ ಆ ಕಾಡಿಗೆ ಹೋಗೋ ಅನುಮತಿ ಇಲ್ಲ. ಹಾಗಾದ್ರೆ ನಾವು ಈಗ ತೀರ್ಪು ಕೇಳಕ್ ಆಗೋದಿಲ್ವಾ? ನನಗೂ ಗೊತ್ತಿಲ್ಲ, ಏನಾದ್ರೂ ಉಪಾಯ ಅಂತೂ ಮಾಡಲೇಬೇಕು. ಅದು ಅಲ್ಲದೆ ಖುದಿರಾಮ್ಗೆ ಗಲ್ಲು ಶಿಕ್ಷೆ ತೀರ್ಪು ನೀಡಿದ ದಿನ ಕಟಕಲ್ಲಿ ತುಂಬಾ ದೊಡ್ಡ ಗಲಾಟೆ ಆಯಿತು. ಅದಕ್ಕೆ ಪೊಲೀಸ್ ಅವರು ಈ ಸಲ ಎಚ್ಚರಿಕೆಯಲ್ಲಿದ್ದಾರೆ. ನಾವು ಹೋಗೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ಇಲ್ಲಿ ಎಷ್ಟು ಪೊಲೀಸರಿದ್ದಾರೆ ಅಂತ ನೋಡಿ. ಇವರ ಮನಸ್ಸಲ್ಲಿ ಭಯ ಇದೆ. ಸರ್ಕಾರಿ ವಕೀಲರು ಅಶು ವಿಶ್ವಾಸನ ಯಾವ ತರ ಸಾಯಿಸಿದ್ರು, ಅದಕ್ಕೆ ವಕೀಲರು ನ್ಯಾಯಾಧೀಶರು ಎಲ್ಲರೂ ಭಯ ಪಡ್ತಿದ್ದಾರೆ. ಆ ಭಯದ ಪ್ರಭಾವ ತೀರ್ಪಿನ ಮೇಲೂ ಬೀಳುತ್ತ. ಇಲ್ಲಿ ಕೇಳು ಶರತ್, ಈ ಕೇಸಿನ ತೀರ್ಪು ಏನ್ ಕೊಡ್ತಾರೋ ಅದ್ರ ಮೇಲೆ ಎಲ್ಲ ನಿಂತಿದೆ. ನನಗೊಬ್ರು ಒಳ್ಳೆ ವಕೀಲರು ಗೊತ್ತು, ಅವರೇ ಎಲ್ಲ ಕೇಸನ್ನ ಅಲ್ಲಿ ನೋಡ್ ಅವರೇ ಬಂದ್ರು. ವಕೀಲ್ರೆ, ಕೇಸಿನ ತೀರ್ಪು ಏನಾಯ್ತು? ಶ್ರೀ ಚಿತ್ತರಂಜನ್ ದಾಸ್ ಅವರು ಯಾವುದೋ ಒಂದು ಸೆಕ್ಷನ್ ಕೇಸ್ ಹಾಕಿದ್ದಕ್ಕೆ ಗಲ್ಲು ಶಿಕ್ಷೆನ ರದ್ದು ಮಾಡಿದ್ದಾರೆ. ಗಲ್ಲು ಶಿಕ್ಷೆ ರದ್ದಾಯ್ತಾ? ಗಲ್ಲಿನ ಬದಲಾಗಿ ಬಾರೇಂದ್ರನಾಥ್ ಘೋಷ್ ಮತ್ತೆ ಉಲ್ಲಾಸ್ಕರ್ ದತ್ತಾಗೆ ಕಾಲಪಾನೆಯ ಶಿಕ್ಷೆ ಕೊಟ್ಟಿದ್ದಾರೆ. ಸೆಲ್ಯುಲರ್ ಜೈಲ್, ಅಂಡಮಾನ್, ಅದಂತೂ ತುಂಬಾ ದೂರ ಇದೆ. ಸದ್ಯ ಅವ್ರ ಜೀವ ಆದ್ರೂ ಉಳಿತಲ್ಲ, ಇಲ್ಲ ಅಂದ್ರೆ ಶಾಶ್ವತವಾಗಿ ಕಳ್ಕೊಬೇಕಾಗಿತ್ತು. ಸೆಲ್ಯುಲರ್ ಜೈಲ್ ಅಲ್ಲಿ ಯಾರಿಗೂ ಭೇಟಿ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಇಡೀ ದಿನ ಸೊಂಟ ಮುರಿಯೋಷ್ಟು ಕೆಲಸ, ಕತ್ಲು ಕೋಣೆ, ಇಷ್ಟೆಲ್ಲ ಆದ್ಮೇಲೂ ಬ್ರಿಟಿಷರು ಅವರಿಗೆ ಬೇರೆ ತರದ ಶಿಕ್ಷೆನೂ ಕೊಡ್ತಾರೆ. ಕಾಲಾಪಾನಿ ಮತ್ತೆ ಗಲ್ಲಿಗೆ ಏನ್ ವ್ಯತ್ಯಾಸ ಇದೆ? ಒಂದೇ ಸಲಕ್ಕೆ ಸಾಯಿಸದೆ ಹೀಗೆ ಚಿತ್ರ ಹಿಂಸೆ ಕೊಡ್ತಾ ಇದ್ದಾರೆ. ಅಂಡಮಾನ್ ಅಂತೂ ತುಂಬಾ ದೂರ ಇದೆ, 14 ವರ್ಷ ಅಲ್ಲೇ ಇರಬೇಕಾಗತ್ತೆ. ಇದು ಯಾವ ಗಲ್ಲು ಶಿಕ್ಷೆಗಿಂತ ಕಡಿಮೆ ಏನಲ್ಲ. ಇದು ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ Z5 ನಲ್ಲಿ ಈಗಲೇ ಆಪ್ ಡೌನ್ಲೋಡ್ ಮಾಡಿ.